ಹಲೋ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ಕೆಲವು ಇಂಗ್ಲೀಷ್ ಸಮಾನಾರ್ಥಕ ಶಬ್ದಗಳನ್ನು ಕಲಿತಾ ಇದ್ದೀವಿ. ಸಮಾನಾರ್ಥಕ ಶಬ್ದಗಳಿಗೆ ನಾವು ಇಂಗ್ಲೀಷ್ನಲ್ಲಿ ಸಿನನಿಮ್ಸ್ ಅಂತ ಹೇಳ್ತೀವಿ. ಈ ಶಬ್ದಗಳು ನಿಮಗೆ SSLC, PUC ಮತ್ತಿತರ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗಬಹುದು. ಫಸ್ಟ್ ವರ್ಡ್ ಅಬ್ಯಾಕ್. ಅಬ್ಯಾಕ್ ಅಂದರೆ ಹಿಂದೆ, ಹಿಂದಕ್ಕೆ ಅಂತ ಮೀನಿಂಗ್ ಕೊಡುತ್ತೆ. ಇದರ ಸಮಾನಾರ್ಥಕ ಶಬ್ದಗಳು ನೋಡಿ, ಬ್ಯಾಕ್ವರ್ಡ್, ರಿಯರ್ ವರ್ಡ್. ರಿಯರ್ ವರ್ಡ್ ಅಂದರೂ ಕೂಡ ಹಿಂದೆ, ಹಿಂದ್ಗಡೆ ಅಂತ ಮೀನಿಂಗ್ ಕೊಡುತ್ತೆ. ಬಿಹೈಂಡ್, ಬ್ಯಾಕ್, ಎಲ್ಲವೂ ಅಬ್ಯಾಕ್ನ ಸಮಾನಾರ್ಥಕ ಶಬ್ದಗಳು. ಇಲ್ಲಿ ನೋಡಿ, ಈ ಎಲ್ಲ ಶಬ್ದಗಳು ಎಕ್ಸಾಕ್ಟ್ ಮೀನಿಂಗ್ ಕೊಡೋದಿಲ್ಲ, ಅಬ್ಯಾಕ್ಗೆ ಎಕ್ಸಾಕ್ಟ್ ಮೀನಿಂಗ್ ಕೊಡೋದಿಲ್ಲ. ಆದರೆ ಕೆಲ ಹಂತಕ್ಕೆ ಈ ಎಲ್ಲ ಶಬ್ದಗಳ ಮೀನಿಂಗ್ ಮ್ಯಾಚ್ ಆಗುತ್ತೆ, ನಿಯರ್ಲಿ ಸೇಮ್ ಮೀನಿಂಗನ್ನು ಕೊಡುತ್ತವೆ. ರೈಟ್. ನೆಕ್ಸ್ಟ್ ಒನ್, ಅಬ್ಯಾಂಡನ್. ಅಬ್ಯಾಂಡನ್ ಅಂದರೆ ತ್ಯಜಿಸು, ಬಿಟ್ಟು ಬಿಡು ಅಂತ ಅರ್ಥ. ಇದರ ಸಮಾನಾರ್ಥಕ ಶಬ್ದಗಳು ನೋಡಿ, ಲಿವ್, ಕ್ವಿಟ್, ರಿಸೈನ್. ರಿಸೈನ್ ಅಂದರೆ ನಾವು ಸಾಮಾನ್ಯವಾಗಿ ಜಾಬ್ ಬಿಡುವಾಗ ರಿಸೈನ್ ಮಾಡ್ತೀವಿ. ಅದರ ಅರ್ಥ ಏನು? ನಾನು ಬಿಟ್ಟು ನಡೆದೀನಿ ಅಂತ ಅರ್ಥ, ಕೆಲಸ ಬಿಟ್ಟು ನಡೆದೀನಿ ಅಂತ ಅರ್ಥ. ನೆಕ್ಸ್ಟ್ ಒನ್, ಫಾರ್ಗೋ. ಇದು ಕೂಡ ಬಿಟ್ಟು ಬಿಡು ಅಂತ ಮೀನಿಂಗ್ ಕೊಡುತ್ತೆ. ನೆಕ್ಸ್ಟ್ ವರ್ಡ್ ಅಬ್ಡಕ್ಟ್. ಅಬ್ಡಕ್ಟ್ ಅಂದರೆ ಅಪಹರಣ ಅಂತ ಅರ್ಥ. ಇದರ ಸಮಾನಾರ್ಥಕ ಶಬ್ದಗಳು ನೋಡಿ, ಕಿಡ್ನ್ಯಾಪ್, ಸೀಸ್. ನೆಕ್ಸ್ಟ್ ವರ್ಡ್ ಎಬಿಲಿಟಿ. ಎಬಿಲಿಟಿ ಅಂದರೆ ಸಾಮರ್ಥ್ಯ ಅಂತ ಅರ್ಥ. ಇದರ ಸಮಾನಾರ್ಥಕ ಶಬ್ದಗಳು ಪವರ್, ಸ್ಕಿಲ್, ಕ್ಯಾಪಾಸಿಟಿ, ಕ್ಯಾಪಬಿಲಿಟಿ. ಈ ಎಲ್ಲ ಶಬ್ದಗಳು ಎಬಿಲಿಟಿ ಶಬ್ದನ ಸಮಾನಾರ್ಥಕವಾಗಿವೆ. ಈ ಎಲ್ಲ ಶಬ್ದಗಳು ಎಕ್ಸಾಕ್ಟ್ ಮೀನಿಂಗ್ ಕೊಡೋದಿಲ್ಲ, ಆದರೆ ನಿಯರ್ಲಿ ಸೇಮ್ ಮೀನಿಂಗನ್ನು ಕೊಡುತ್ತೆ. ರೈಟ್. ನೆಕ್ಸ್ಟ್ ಒನ್, ಏಬಲ್. ಏಬಲ್ ಅಂದರೆ ಶಕ್ತ, ಸಮರ್ಥ ಅಂತ ಅರ್ಥ. ಇದರ ಸಮಾನಾರ್ಥಕ ಶಬ್ದಗಳು ಕ್ಯಾಪೇಬಲ್, ಪವರ್ಫುಲ್, ಫಿಟೆಡ್. ಫಿಟೆಡ್ ಅಂದರೂ ಕೂಡ ಇದು ಸಿನನಿಮ್ ಆಗುತ್ತೆ ಏಬಲ್ ಶಬ್ದದ. ರೈಟ್. ನಾವು ಸಾಮಾನ್ಯವಾಗಿ ಹೇಳ್ತೀವಿ, ನೀವು ಈ ಕೆಲಸಕ್ಕೆ ಫಿಟ್ ಆಗಿದ್ದೀರಿ ಅಂತ. ರೈಟ್. ಅಂದರೆ ಈ ಕೆಲಸಕ್ಕೆ ನೀವು ಸಮರ್ಥ ಆಗಿದ್ದೀರಿ ಅಂತ ಅರ್ಥ. ನೆಕ್ಸ್ಟ್ ಒನ್, ಅಬ್ರಿಜ್. ಅಬ್ರಿಜ್ ಅಂದರೆ ಕುಗ್ಗಿಸು, ಕಡಿಮೆ ಮಾಡು ಅಂತ ಅರ್ಥ. ಇದರ ಸಮಾನಾರ್ಥಕ ಶಬ್ದಗಳು ನೋಡಿ, ಡಿಮಿನಿಷ್, ಶಾರ್ಟನ್, ಲೆಸನ್. ಲೆಸನ್ ಅಂದರೂ ಕೂಡ ಕಡಿಮೆ ಅಂತ ಅರ್ಥ. ಕಾಂಪ್ರೆಸ್, ಇದು ಕೂಡ ಕುಗ್ಗಿಸು, ಕಡಿಮೆ ಮಾಡು ಅಂತ ಮೀನಿಂಗ್ ಕೊಡುತ್ತೆ. ನೆಕ್ಸ್ಟ್ ಒನ್, ಆಬ್ಸೆಂಟ್. ಆಬ್ಸೆಂಟ್ ಅಂದರೆ ಗೈರು, ಹಾಜರಾಗದಿರುವಂಥ ಮೀನಿಂಗ್ ಕೊಡುತ್ತೆ. ಇದರ ಸಮಾನಾರ್ಥಕ ಶಬ್ದಗಳು ಮಿಸ್ಸಿಂಗ್, ಗಾನ್, ನಾಟ್ ಪ್ರೆಸೆಂಟ್. ಎಲ್ಲವೂ ಆಬ್ಸೆಂಟ್ನ ಸಮಾನಾರ್ಥಕ ಶಬ್ದಗಳು. ನೆಕ್ಸ್ಟ್ ಒನ್, ಆಕ್ಸಿಲರೇಟ್ ಅಂದರೆ ವೇಗ ಹೆಚ್ಚಿಸು, ತ್ವರಿತಗೊಳಿಸು. ಇದರ ಸಮಾನಾರ್ಥಕ ಶಬ್ದಗಳು ನೋಡಿ, ಸ್ಪೀಡ್, ಹರಿ, ಹೇಸನ್. ಇದು ಹೇಸ್ಟನ್ ಅಲ್ಲ, ಇದನ್ನು ಹೇಸನ್ ಅಂತ ಉಚ್ಚಾರ ಮಾಡ್ತೀವಿ. ನೆಕ್ಸ್ಟ್ ಒನ್, ಆಕ್ಯುರೇಟ್. ಆಕ್ಯುರೇಟ್ ಅಂದರೆ ನಿಖರವಾದ, ಸರಿಯಾದ ಅಂತ ಅರ್ಥ. ಇದರ ಸಮಾನಾರ್ಥಕ ಶಬ್ದಗಳು ಕರೆಕ್ಟ್, ಎಕ್ಸಾಕ್ಟ್, ರೈಟ್. ಈ ಎಲ್ಲ ಶಬ್ದಗಳು ಆಕ್ಯುರೇಟ್ ಶಬ್ದದ ಸಮಾನಾರ್ಥಕ ಶಬ್ದಗಳಾಗಿವೆ. ನೆಕ್ಸ್ಟ್ ಒನ್, ಅಕ್ಯೂಸ್. ಅಕ್ಯೂಸ್ ಅಂದರೆ ಆರೋಪಿಸು, ಆಪಾದಿಸು ಅಂತ ಅರ್ಥ. ಯಾರಾದರೂ ಅಪರಾಧ ಮಾಡಿದಾಗ ನಾವು ಅವರನ್ನು ಅಕ್ಯೂಸ್ ಮಾಡ್ತೀವಿ. ರೈಟ್. ಇದಕ್ಕೆ ಸಮಾನಾರ್ಥಕ ಶಬ್ದಗಳು ಅಲೆಜ್, ಬ್ಲೇಮ್. ಬ್ಲೇಮ್ ಅಂದರೂ ಕೂಡ ಆಪಾದಿಸು, ದೋಷಿಸು ಅಂತ ಮೀನಿಂಗ್ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದ ಚಾನಲ್. ಥ್ಯಾಂಕ್ ಯು.